ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಭಾರತದ ಮೇಲೆ ಕೊರೋನಾ ಕೆಂಗಣ್ಣು ಎನ್ನುವಂತಹ ಒಂದು ವಿಷಯದ ಮೇಲೆ ವಿಡಿಯೋವನ್ನು ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀನಿ. ರೋಗ ಬಂದ ನಂತರ ಚಿಕಿತ್ಸೆ ತೆಗೆದುಕೊಳ್ಳುವುದಕ್ಕಿಂತ ರೋಗ ಬಾರದಂತೆ ತಡೆಗಟ್ಟುವುದೇ ಲೇಸುವಂತ. ಹಾಗಾಗಿ ಕೊರೋನಾ ವೈರಸ್ ಭಾರತದ ಮೇಲೆ ಲಗ್ಗೆ ಇಟ್ಟಿದೆ. ಈ ಸಂದರ್ಭದೊಳಗ ನಾವು ಏನೇನು ಮಾಡಬೇಕು, ಏನೇನು ಮಾಡಬಾರದು ಅಂತ ವಿಚಾರಧಾರೆಯಾಗಿ ಈ ಒಂದು ಸಣ್ಣ ವಿಡಿಯೋವನ್ನು ಮಾಡೋದಕ್ಕೆ ನಾನು ಇಷ್ಟಪಟ್ಟಿದ್ದೀನಿ. ವಿಡಿಯೋ ನೋಡ್ರಿ, ಚಲೋ ಅನ್ಸಿದ್ರ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಮಗೆಲ್ಲ ತಿಳಿದಂತೆ ಕೊರೋನಾ ವೈರಸ್ ಒಂದು ಸಾಂಕ್ರಾಮಿಕ ರೋಗ. ಸಾಂಕ್ರಾಮಿಕ ರೋಗ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಬಹುಬೇಗನೆ ಹರಡುವಂತಹ ರೋಗ. ಈ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಕೊರೋನಾ ವೈರಸ್ ಅಂದ್ರೆ ಏನು, ಅದ ಮೇಲೆ ನಾನು ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಕೊರೋನಾ ವೈರಸ್ ಕೆಮ್ಮು, ಸಣ್ಣ ಕೆಮ್ಮು, ನೆಗಡಿ, ಸಣ್ಣ ಜ್ವರದಿಂದ ಆರಂಭವಾಗ್ತದೆ. ಅವರ ಒಂದು ಜೊಲ್ಲು ಸಲೈವ ಅಂತ ಕರಿತೀವಿ, ಅಥವಾ ಮೂಗಿನಲ್ಲಿರ್ತಕ್ಕಂತಹ ಒಂದು ಲೋಳೆಯಂತಹ ಪದಾರ್ಥ ಮತ್ತೊಬ್ಬರ ದೇಹದೊಳಗಡೆ ಅಥವಾ ಮತ್ತೊಬ್ಬರ ಕೈಯಿಂದ ಮುಖಕ್ಕೆ ಚರ್ಮಕ್ಕೆ ಏನಾದರೂ ತಾಕಿದ್ರೆ ಅವಾಗ ಕೊರೋನಾ ವೈರಸ್ ನಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತದೆ. ಆ ಸಂದರ್ಭದೊಳಗೆ ನಾವು ಏನೇನು ಮಾಡಬೇಕು? ಮೊದಲನೇದಾಗಿ ಹಸ್ತಲಾಘವ ಬೇಡ. ಆಲ್ರೆಡಿ ನಿಮ್ಗೆ ಗೊತ್ತದ ಭಾರತದ ಸಂಸ್ಕೃತಿ ಯಾವುದು ಅಂತ ಹೇಳಿ. ಭಾರತದ ಸಂಸ್ಕೃತಿ ನಮಸ್ಕಾರ ಮಾಡೋದು, ಎರಡು ಕೈಗಳನ್ನ ಮುಗಿದು ನಮಸ್ಕಾರ ಮಾಡೋದು ಭಾರತದ ಸಂಸ್ಕೃತಿ. ನಾವು ಹ್ಯಾಂಡ್ ಶೇಕ್ ಅಂತ ಕರೀತಾರಲ್ರಿ, ಹಸ್ತಲಾಘವ ಮಾಡೋದು ಬೇಡವೇ ಬೇಡ. ಯಾಕಂತಂದ್ರೆ ಮುಂದಿರ್ತಕ್ಕಂತಹ ವ್ಯಕ್ತಿಗೆ ಕೊರೋನಾ ವೈರಸ್ ಬಂದಿದೆಯೋ ಬಂದಿಲ್ಲವೋ ಅಂತ ನಮ್ಗೆ ಗೊತ್ತಿರಂಗಿಲ್ಲ. ಯಾಕಂತಂದ್ರೆ ಕೊರೋನಾ ವೈರಸ್ ತನ್ನ ಒಂದು ಮುಖವಾಡವನ್ನು ತೋರಿಸಬೇಕಾದ್ರೇನೆ ಒಂದು ವಾರ ಬೇಕಾಗ್ತದಂತ್ರಿ. ಒಬ್ಬ ವ್ಯಕ್ತಿಗೆ ಕೊರೋನಾ ವೈರಸ್ ಬಂದಿದೆ ಅಂತಂದ್ರೆ ಅವನಲ್ಲಿ ಇರ್ತಕ್ಕಂಥ ಚೇಂಜಸ್ಗಳು, ದೇಹದಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ಒಂದು ವಾರ ಸಮಯ ಬೇಕಾಗ್ತದ. ಆ ಒಂದು ವಾರದ ಸಮಯ ಆದ ನಂತರ ಕೊರೋನಾ ವೈರಸ್ ತನ್ನ ರುದ್ರ ತಾಂಡವನ್ನು ಮಾಡೋದಕ್ಕೆ ಆರಂಭ ಮಾಡ್ತಂತ ಹೇಳ್ತೀವಿ. ಹಾಗಾಗಿ ಮೊದಲನೇದಾಗಿ ಹಸ್ತಲಾಘವ ಬೇಡವೇ ಬೇಡ. ಎರಡನೇದಾಗಿ ಸಣ್ಣ ಜ್ವರ ನೆಗಡಿ ಇದ್ದರೂ ಕೂಡ ನಿರ್ಲಕ್ಷ್ಯ ಮಾಡೋದು ಬೇಡ. ಸಣ್ಣ ಜ್ವರ ಆದ ಏ ನೆಗಡಿ ಬಿಡು, ಯಾವುದೋ ಒಂದು ಗುಳಿಗೆ ಮಾತ್ರೆಯನ್ನು ತೆಗೆದುಕೊಂಡು ನಾನು ಆರಾಮವಾಗಿ ಇರಬಹುದು ಅಂತ ಹೇಳಿ ವಿಚಾರ ಮಾಡಿದ್ರೆ ಅದು ನಿಮ್ಮ ದೊಡ್ಡ ತಪ್ಪಾಗಿ ಪರಿಣಾಮ ಆಗಬಹುದು. ಕಾಲಮಾನ ಬಹಳ ಸೂಕ್ಷ್ಮೀಯದವರಿ. ಹಾಗಾಗಿ ನಾವು ಸಣ್ಣ ನೆಗಡಿ ಇದ್ರೂ ಕೂಡ, ಸಣ್ಣ ಜ್ವರ ಇದ್ರೂ ಕೂಡ ಡಾಕ್ಟರ್ ವೈದ್ಯರ ಕಡೆಗೆ ಸಲಹೆಯನ್ನ ಪಡೆದುಕೊಂಡು ಅವರು ಏನು ಸಲಹೆ ಕೊಡ್ತಾರೋ ಅದರ ಮೇರೆಗೆ ನಾವೇನ್ ಮಾಡಬೇಕಾಗುತ್ತ ಬದುಕನ್ನ ಸಾಗಿಸಬೇಕು. ನಂತರ ಜಾತ್ರೆಗಳಿಂದ ದೂರವಿರೋಣ. ಈಗ ಜಾತ್ರೆಯ ಸಮಯ, ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಜಾತ್ರೆ, ಮದುವೆ, ಸಮಾರಂಭಗಳು ಇವೆಲ್ಲದರ ಒಂದು ಆರಂಭದ ಕಾಲ ಅಂತ ಹೇಳ್ಬೋದ್ರಿ. ಯುಗಾದಿ ಆದ ನಂತರ ಮದುವೆಗಳ ಸೀಸನ್ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ ಒಳಗ ಈ ಒಂದು ಮದುವೆಗಳಿಂದ ಸಾಧ್ಯ ಆದಷ್ಟು ನಾವು ದೂರವಿರೋಣ. ಇಲ್ಲಾಂತಂದ್ರೆ ಮದುವೆಗೆ ಹೋಗ್ಲೇಬೇಕು ಅಂದ್ರು ಕೂಡ ಎಷ್ಟೇ ಮೇಕಪ್ ಮಾಡಿದ್ರು ಮುಖಕ್ಕೆ ಏನಪ್ಪ ಈ ತರ ಮಾಸ್ಕ್ ಅನ್ನ ಕಟ್ಕೊಂಡು ಹೋಗ್ಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ. ನಂತರ ಈ ತರ ಕಟ್ಕೊಬೇಕು. ನಂತರ ಭಯ ಬೇಡ, ಯಾವುದರ ಬಗ್ಗೆಯೂ ಕೂಡ ಭಯ ಬೇಡವೇ ಬೇಡ. ದೂರದ ಪ್ರಯಾಣವೂ ಬೇಡ. ದೂರದ ಪ್ರಯಾಣ ಇರುವಲ್ಲಿ ದೂರ ಹೋಗ್ಬೇಕು ಅಂತಂದ್ರೆ ಬೆಂಗಳೂರು, ಬಾಂಬೆನೋ, ಡೆಲ್ಲಿನೋ, ಮದ್ರಾಸ್ ಅಲ್ಲಿ ಹೋಗ್ಬೇಕಂತಂದ್ರೆ ಸಾಧ್ಯ ಆದ್ರೆ ಕಡಿಮೆ ಮಾಡ್ರಿ ಪ್ರಯಾಣ. ಇಲ್ಲಾಂದ್ರೆ ಈ ಒಂದು ತಿಂಗಳು ಎಲ್ಲಿ ದೂರದ ಪ್ರಯಾಣ ಮಾಡಲೇಬಾರ್ದು ಅಂತಂದ್ರ ನೀವು ಅಂತ ನಿಶ್ಚಯ ಮಾಡಿದ್ರೆ ಇನ್ನೂ ಉತ್ತಮ ಅಂತ ಹೇಳಕ್ಕೆ ನಾನು ಹೇಳ್ತೀನಿ. ದೂರದ ಪ್ರಯಾಣ ಯಾಕೆ ಬೇಡ ಅಂತಂದ್ರೆ ದೂರ ಎಷ್ಟು ಪ್ರಯಾಣ ದೂರ ಮಾಡ್ತೀರೋ ಅಷ್ಟು ಜಾಸ್ತಿ ಜನರ ಜೊತೆ ನಿಮ್ಗೆ ಸಂಪರ್ಕ ಹಾಕೊಂತ ಹೋಗ್ತದೆ. ಹಾಗಾಗಿ ಯಾವ್ದಾದ್ರು ಒಬ್ಬ ವ್ಯಕ್ತಿಯಲ್ಲಿ ಕೊರೋನಾ ವೈರಸ್ ಇದ್ರೆ ನಿಮಗೂ ಕೂಡ ಅಟ್ಯಾಕ್ ಆಗುವಂತಹ ಸಂದರ್ಭ ಬರಬಹುದು. ನಂತರ ಮುಖಕ್ಕೆ ಮಾಸ್ಕ್ ಧರಿಸೋಣ ಅಥವಾ ಕರವಸ್ತ್ರಗಳನ್ನ ಧರಿಸೋಣ. ನಮ್ಗೆ ಆಲ್ರೆಡಿ ಗೊತ್ತ ಚಿಕ್ಕವರಿಂದ ಹೇಳ್ತಿದ್ರು, ನೆಗಡಿ ಬಂದ್ರ ಅಥವಾ ಕೆಮ್ ಬಂದ್ರ ಬಾಯಿ ಮುಂದೆ ಕೈ ಇಡಬೇಕು, ಇಲ್ಲ ಅಂತಂದ್ರೆ ಈ ತರ ಖರ್ಚು ಬಿಡ್ಕೊಬೇಕು ಅಂತ ಹೇಳಕ್ಕೆ ನಾವು ಸಣ್ಣವರಿದ್ದಾಗ ಹೇಳ್ತಿದ್ರು. ಆಮೇಲೆ ಸೀನ್ ಬಂದಾಗ ಮುಂದೆ ಹಿಂಗ ಖರ್ಚು ಇಲ್ಲಾಂದ್ರೂ ಕೂಡ ಕೈಯನ್ನ ಅಡ್ಡ ಮಾಡಿ ಸೀನುವುದು, ಅದನ್ನ ನಾವು ರೂಢಿಗೊಳಿಸ್ಬೇಕಾಗುತ್ತೆ. ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಗೆ ನೆಗಡಿ, ಕೆಮ್ಮ, ಜ್ವರ ಏನಾದ್ರೂ ಅದ ಅಂತಂದ್ರೆ ಕಮ್ ಸಿ ಕಮ್ ಮಿನಿಮಮ್ 2-3 feet ದೂರದೊಳಗೆ ನಾವು ಜೊತೆ ನಿಂತು ಸಂಭಾಷಣೆಯನ್ನು ಮಾಡಬೇಕಾಗ್ತದೆ. ಆದಷ್ಟು ಬೇಗ ಆದಷ್ಟು ಸಮೀಪ ಬರೋದು ಬೇಡ ಅಂತ ಹೇಳಿ ನಮ್ಮ ವಿಚಾರ.
ನಂತರ ಕೈ ಸ್ವಚ್ಛವಿದ್ದರೂ ಕೂಡ ಪದೇ ಪದೇ ನಾವು ತೊಳ್ಕೊಂತ ಇರಬೇಕು. ಯಾಕೆ ಕೈ ಸ್ವಚ್ಛ ಇದ್ರೂ ಕೂಡ ಯಾಕೆ? ಯಾಕಂತಂದ್ರೆ ಕೊರೋನಾ ವೈರಸ್ ಯಾರೋ ಒಬ್ಬ ವ್ಯಕ್ತಿ ಉಪಯೋಗ ಮಾಡಿರ್ತಕ್ಕಂತಹ ಒಂದು ಲೋಟ ಇರ್ಬೋದು, ಅಥವಾ ತಟ್ಟೆ ಇರ್ಬೋದು, ಪುಸ್ತಕ ಇರ್ಬೋದು, ಮೊಬೈಲ್ ಫೋನ್ ಇರ್ಬೋದು, ಇವುಗಳಿಂದ ಆ ವ್ಯಕ್ತಿಯ ದೇಹದಲ್ಲಿರ್ತಕ್ಕಂತಹ ವೈರಸ್ ಅಣುಗಳು ಆ ಒಂದು ಪದಾರ್ಥಗಳ ಮೇಲೆ ಅಥವಾ ಈ ಒಂದು ಪೆನ್ ಪೇಪರ್ ಬುಕ್ ಇವುಗಳ ಮೇಲೆ ಬಂದು ಕೂತ್ಕೊಳ್ಳುವಂತ ಸಂಭವನೀಯತೆ ಇರ್ತವೆ. ಅವಾಗ ನಾವು ಅದನ್ನು ಮುಟ್ಟಿದಾಗ ಅದು ನಾವು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಥವಾ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಣ್ಣು ಉಜ್ಜುವುದರಿಂದ, ಕೈಯಿಂದ ಕಣ್ಣಿಗೆ ಹಿಂಗ್ ಉಜ್ಜುವುದರಿಂದ, ಅಥವಾ ಬಾಯಲ್ಲಿ ನಾವು ಟಚ್ ಮಾಡ್ಕೊಳ್ಳೋದ್ರಿಂದ, ಮುಖದ ಮೇಲೆ ಇದರ ಟಚ್ ಮಾಡ್ಕೊಳ್ಳೋದ್ರಿಂದ ಏನಾಗ್ಬಹುದು, ಈ ಒಂದು ಕೊರೋನಾ ವೈರಸ್ ನಮ್ಮ ದೇಹದ ಒಳಗಡೆ ಪ್ರವೇಶ ಮಾಡಬಹುದು. ಹಾಗಾಗಿ ಸಾಧ್ಯ ಆದಷ್ಟು ಕಣ್ಣಿಗೆ ಕೈಯಿಂದ ಉಜ್ಜಿಕೊಳ್ಳುವುದು ಬೇಡ. ಏನಂತ ಕರವಸ್ತ್ರ ಇರ್ತದ, ಅದರಿಂದ ನಾವು ಉಜ್ಜಿಕೊಳ್ಳೋಣ. ನಂತರ ಜನಸಂದಣಿಯಲ್ಲಿ ಮುಸುಗು ಧರಿಸೋಣ. ಅದೇ ಜನಸಂದಣಿಯಲ್ಲಿ ಇರ್ತಕ್ಕಂತ ಸ್ಥಳಗಳಾಗ್ಲಿ, ಯಾವಾಗ ದೇವಾಲಯಗಳಾಗ್ಲಿ, ಮಸ್ಜಿದ್ಗಳಾಗ್ಲಿ, ಆಮೇಲೆ ಚರ್ಚ್ಗಳಾಗ್ಲಿ, ಇಲ್ಲಿ ಹೋಗ್ಬೇಕಾದ್ರೆ ನಾವು ಮುಸುಕು ಧರಿಸಿ ಹೋಗೋಣ ಅಂತೆ. ನೆಕ್ಸ್ಟ್ ಹೋಳಿ ಹಬ್ಬದ ಸಮಯ ಈಗ ಈ ಒಂದು ವಾರದೊಳಗ ಹೋಳಿ ಹಬ್ಬ ಆಚರಣೆ ಮಾಡ್ತೀವಿ ನಾವೆಲ್ಲರೂ ಕೂಡ. ಹಾಗಾಗಿ ಆ ಒಂದು ಹೋಳಿ ಹಬ್ಬದ ಸಮಯ ಈ ಸಲ ಹೋಳಿ ಹಬ್ಬವನ್ನ ನಾವು ಏನ್ ಮಾಡೋಣ, ಮನೆಯಲ್ಲಿಯೇ ಆಚರಿಸಲು, ಮನೆಯೊಳಗೆ ಆಚರಣೆ ಮಾಡಲು ಪ್ರಯತ್ನ ಮಾಡೋಣ. ಆದಷ್ಟು ಹೊರಗಡೆ ಹೋಗೋದು ಬೇಡವೇ ಬೇಡ ಅಂತ ಹೇಳ್ತೇನೆ. ಇದು ಅತ್ಯಂತ ಭಯಾನಕ ರೋಗ. ಹಾಗಾಗಿ ಈ ಒಂದು ರೋಗ ಭಾರತ ಅಂತ ಒಂದು ದೊಡ್ಡ ಜನಸಂದಣಿಯ ರಾಷ್ಟ್ರ ಇದು, 135-140 crore ಜನಸಂಖ್ಯೆ ಇರ್ತಕ್ಕಂತಹ ರಾಷ್ಟ್ರ. ಹಾಗಾಗಿ ಒಂದು ಸಣ್ಣ ತಪ್ಪು ಕೂಡ ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗ್ತದೆ. ಅಣೆ ತಪ್ಪಿದ್ರೆ ಬಾರಾಣೆ ತಪ್ಪದಂತ. ಹಾಗಾಗಿ ಸಾಧ್ಯ ಆದಷ್ಟು ನಾವು ನಮ್ಮ ಒಂದು ದೇಹದ ಸಂರಕ್ಷಣೆಯನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಮಂಗಳಾರತಿ. ಧನ್ಯವಾದಗಳು.